ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, ಸೊ ನೋಡಿರಿ, KPSC ಅವರು ಏನು ಮಾಡ್ತಾರಪ್ಪ ಅಂದರೆ ಪ್ರತಿ ತಿಂಗಳು ಯಾವ ಹುದ್ದೆ ಯಾವ ಹಂತದಲ್ಲಿದೆ ಅಂತೇಳಿ ಒಂದು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಅದನ್ನು ನಾವು ಏನು ಮಾಡ್ತಿದ್ವಿ ಅಂದರೆ ಡಿಸ್ಕಷನನ್ನು ಮಾಡ್ತಿದ್ವಿ. ಸೊ ನೋಡಿರಿ, ಫಸ್ಟ್ ಹುದ್ದೆ ಇರೋದು ಯಾವುದಪ್ಪ ಅಂದರೆ ಸಾರಿಗೆ ಇಲಾಖೆಯ ಮೋಟಾರ್ ವಾಹನ ನಿರೀಕ್ಷಕರ ಹುದ್ದೆ ಏನಿತ್ತಪ್ಪ ಅಂದರೆ, ಸೊ ಟೋಟಲ್ ನಿಮಗೆ 150 ಹುದ್ದೆಗಳಿತ್ತು. ಈಗ ಈ ಏನಪ್ಪ ಅಂದರೆ ನೇಮಕಾತಿಯ ಪ್ರಸ್ತುತ ಹಂತದ ಮಾಹಿತಿ ಏನಿದೆ ಅಂದರೆ, ಸದರಿ ನೇಮಕಾತಿಗೆ ಸಂಬಂಧಿಸಿದಂತೆ ಮಾನ್ಯ ಉಚ್ಚ ನ್ಯಾಯಾಲಯವು ರಿಟ್ ಅರ್ಜಿ ಸಂಖ್ಯೆ 10/784/2022 ಮಾನ್ಯ ನ್ಯಾಯಾಲಯದ ಅನುಮತಿ ಇಲ್ಲದೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಬಾರದೆಂದು ಆದೇಶಿಸಿರುತ್ತಾರೆ ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿ ಇರುವ ಮುರಾರ್ಜಿ ದೇಸಾಯಿ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಲ್ಲಿನ ಚಿತ್ರಕಲಾ ಶಿಕ್ಷಕರು ಪದವೀಧರರು. ಇಲ್ಲಿ ಎಷ್ಟು ಹುದ್ದೆಗಳಿದ್ವು ಅಂದರೆ 230 ಹುದ್ದೆಗಳಿವು ಇದ್ದವು. ಇಲ್ಲೇನು ಹೇಳ್ತಿದ್ರು ಅಂದರೆ, ದಿನಾಂಕ 2/7/2022 ಅಂತಿಮ ಆಯ್ಕೆ ಪಟ್ಟಿಯನ್ನು ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡಿರಿ, ಜುಲೈ 2 ತಾರೀಕಿನಂದು ನಿಮ್ಗೇನು ಮಾಡಿದ್ದಾರೆ ಅಂದರೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಅದೇ ಥರನಾಗಿ ನೆಕ್ಸ್ಟ್ ಏನಪ್ಪ ಅಂದರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿರುವ ಮುರಾರ್ಜಿ ದೇಸಾಯಿ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಲ್ಲಿನ ಚಿತ್ರಕಲಾ ಶಿಕ್ಷಕರು ಡಿಪ್ಲೊಮಾ. ಇಲ್ಲಿ ನಿಮಗೆ ಟೋಟಲ್ 230 ಹುದ್ದೆಗಳಿದ್ವು. ಇದಕ್ಕೇನು ಮಾಡಿದ್ದಾರೆ ನೋಡಿರಿ, ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ದಿನಾಂಕ 25/11/2021 ಪ್ರಕಟಿಸಲಾಗಿದ್ದು, ಸ್ವೀಕೃತವಾಗಿರುವ ಆಕ್ಷೇಪಣೆಗಳನ್ನು ಪರಿಶೀಲಿಸಲಾಗುತ್ತಿದೆ. ಆದರೆ ಧಾರವಾಡ ಪೀಠ ಉಚ್ಚ ನ್ಯಾಯಾಲಯವು 25/2/2022 ಮಧ್ಯಂತರ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಮುಂದಿನ ನೇಮಕಾತಿ ಪ್ರಕ್ರಿಯೆಗೆ ತಡೆಯಾಜ್ಞೆ ಇರುತ್ತದೆ ಅಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಇರೋದು ಯಾವುದಪ್ಪ ಅಂದರೆ, ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿನ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಶಿಕ್ಷಕರು. ಎಷ್ಟು ಹುದ್ದೆಗಳಿದ್ವಪ್ಪ ಅಂದರೆ 48 ಹುದ್ದೆಗಳಿದ್ವು. ಇದಕ್ಕೇನಾಗಿದೆ ನೋಡಿರಿ, ಪ್ರಸ್ತುತ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲು ಕೊರತೆ ಇರುವ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಹ ಅಭ್ಯರ್ಥಿಗಳಿಂದ ದಾಖಲೆ ಪರಿಶೀಲನೆಗೆ ಕ್ರಮ ವಹಿಸಲಾಗುತ್ತಿದೆ ಅಂತ ಹೇಳ್ತಿದ್ದಾರೆ. ಅದೇ ಥರ ನೋಡಿರಿ, ನೆಕ್ಸ್ಟು MRAC ಮೆಕ್ಯಾನಿಕಲ್ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನ್. ಇಲ್ಲಿ ನಿಮಗೆ 94 ಹುದ್ದೆಗಳಿದ್ವು. ಇದಕ್ಕೇನು ಮಾಡಿದಾರಪ್ಪ ಅಂದರೆ, ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ದಿನಾಂಕ 26/5/2022 ಪ್ರಕಟಿಸಲಾಗಿದ್ದು, ಸ್ವೀಕೃತಗೊಂಡಿರುವ ಆಕ್ಷೇಪಣೆಗಳನ್ನು ಪರಿಶೀಲಿಸಲಾಗುವುದು ಅಂತ ಅವರು ಹೇಳ್ತಿದ್ದಾರೆ. ಅದಾದಮೇಲೆ ನೋಡಿರಿ, ನೆಕ್ಸ್ಟ್ ಡ್ರೆಸ್ ಮೇಕಿಂಗಲ್ಲಿ ನಿಮಗೆ 31 ಹುದ್ದೆಗಳಿದ್ವು. ಇಂಟೀರಿಯರ್ ಡಿಸೈನ್ ಆ್ಯಂಡ್ ಡೆಕೋರೇಷನಲ್ಲಿ ನಿಮಗೆ 10 ಹುದ್ದೆಗಳಿದ್ವು. ನೆಕ್ಸ್ಟ್ ಸೆಕ್ರೆಟರಿಯಲ್ ಪ್ರಾಕ್ಟೀಸಲ್ಲಿ ನಿಮಗೆ 2 ಹುದ್ದೆಗಳಿದ್ವು. ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಆಪರೇಟರ್ ಒಳಗೆ 1 ಹುದ್ದೆಗಳಿದ್ವು. ಇದಕ್ಕೇನು ಮಾಡಿದಾರಪ್ಪ ಅಂದರೆ, ಅರ್ಹರಾಗಿರುವ ಎಲ್ಲ ಅಭ್ಯರ್ಥಿಗಳ ದಾಖಲೆಗಳ ಪರಿಶೀಲನೆ ನಡೆಸಲಾಗಿದ್ದು, ಯಾವುದೇ ಅಭ್ಯರ್ಥಿ ಲಭ್ಯವಾಗಿರುವುದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ನೋಡಿರಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿನ ಹುದ್ದೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಇಲ್ಲಿ ಫಸ್ಟ್ ಹುದ್ದೆ ಬಂದುಬಿಟ್ಟು ಕ್ಷೇತ್ರ ಸಹಾಯಕರು. ಒಟ್ಟು 5 ಹುದ್ದೆಗಳಿದ್ವು. ಇದರದ್ದೇನು ಪ್ರಸ್ತುತ ಹಂತದ ಮಾಹಿತಿ ಇದೆಯಪ್ಪ ಅಂದರೆ, ದಿನಾಂಕ 2/3/2021 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ್ದು, ಪ್ರಸ್ತುತ ನ್ಯಾಯಾಲಯದಿಂದ ತಡೆಯಾಜ್ಞೆ ಜಾರಿಯಾಗಿರುತ್ತದೆ ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಇರೋದೇನಪ್ಪ ಅಂದರೆ, ದ್ವಿತೀಯ ದರ್ಜೆ ಸಹಾಯಕರು. ಇಲ್ಲಿ ನಿಮಗೆ ಒಟ್ಟು 4 ಹುದ್ದೆಗಳಿದ್ವು. ಇಲ್ಲೇನಿದೆಯಪ್ಪ ಅಂದರೆ, ಪ್ರಸ್ತುತ ಹಂತದ ಮಾಹಿತಿ ಅಂದರೆ, ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲು ಕ್ರಮ ವಹಿಸಲಾಗಿದ್ದು, ಪ್ರಸ್ತುತ ನ್ಯಾಯಾಲಯದಿಂದ ತಡೆಯಾಜ್ಞೆ ಜಾರಿಯಲ್ಲಿರುತ್ತದೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡಿರಿ, PSC ದಿನಾಂಕ 31/1/2020 ಪ್ರಕಾರ ಏನಪ್ಪ ಅಂದರೆ, 2017-18 ಗೆಜೆಟೆಡ್ ಪ್ರೊಫೆಸರ್ ವಿವಿಧ ಹುದ್ದೆಗಳು, ಟೋಟಲ್ 106 ಹುದ್ದೆಗಳು. ಇಲ್ಲೇನಿದೆಯಪ್ಪ ಅಂದರೆ, ಸದರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಜುಲೈ ಮಧ್ಯದಲ್ಲಿ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸಲು ಕ್ರಮ ವಹಿಸಲಾಗುವುದಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನೋಡಿರಿ, ನೆಕ್ಸ್ಟ್ ಏನಪ್ಪ ಅಂದರೆ, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಸಹಾಯಕ ನಿಯಂತ್ರಕರಲ್ಲಿ ನಿಮಗೆ 54 ಹುದ್ದೆಗಳಿದ್ದು, ಇಲ್ಲಿ ಸದರಿ ನೇಮಕಾತಿಗೆ ಸಂಬಂಧಿಸಿದಂತೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ಆಯೋಗದ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಗೆಜೆಟೆಡ್ ಪ್ರೊಬೇಷನರ್ ಆಫೀಸರ್ಸ್ ಇದೆಯಲ್ಲ, ಇದೇನಪ್ಪ ಅಂದರೆ KS ಹುದ್ದೆಗಳಾಗಿದ್ದು, ಇದಕ್ಕೇನಪ್ಪ ಅಂದರೆ, ನಾನು ನೆಕ್ಸ್ಟ್ ಹೋಲ್ ಟೈಮ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಜುಲೈಯಲ್ಲಿ ನಿಮ್ಗೆ ಏನಪ್ಪ ಅಂದರೆ ಒಂದು ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ ಅಂತ. ಸೊ ಅದಕ್ಕೇನಂದರೆ, ಈಗ ಮೇನ್ಸ್ ಆದವರಿಗೆ ಇಂಟರ್ವ್ಯೂ ಕರಿಬೇಕಲ್ಲ, ಆ ಇಂಟರ್ವ್ಯೂ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಇದಾದಮೇಲೆ ನೋಡಿರಿ, ನೆಕ್ಸ್ಟ್ ಏನಪ್ಪ ಅಂದರೆ, 2019-20 ಸಾಲಿನ ರಾಜ್ಯದ ವಿವಿಧ ಇಲಾಖೆಗಳಲ್ಲಿನ ಉಳಿಕೆ ಮೂಲವೃಂದದ ಸಹಾಯಕ ಪ್ರಥಮ ದರ್ಜೆ ಸಹಾಯಕರು ಅಂದರೆ FDA ಎಕ್ಸಾಮ್ ಅಥವಾ ಅದರದ್ದೇನಾಗಿದೆಯಪ್ಪ ಅಂದರೆ, ಉಳಿಕೆ ಮೂಲವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ದಿನಾಂಕ 7/6/2022 ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ.
ಸೊ ನೋಡ್ರಿ, ಯಾರ್ಯಾರೆಲ್ಲ ಎಫ್ ಡಿ ಎ ಎಕ್ಸಾಮ್ ಬರೆದಿದ್ದಾರಲ್ಲ 1136 ಪೋಸ್ಟ್ಗೆ, ಅದಕ್ಕೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಯಾವಾಗ ಬಿಟ್ಟಿದ್ದಾರಪ್ಪ ಅಂದರೆ 7/6/2022 ಬಿಟ್ಟಿದ್ದಾರೆ. ಅದೇ ಥರನಾಗಿ 2019-20 ಸಾಲದ ರಾಜ್ಯದ ವಿವಿಧ ಇಲಾಖೆಗಳಲ್ಲಿನ ಉಲ್ಕೆ ಮೂಲ ವೃಂದದ ಹೈದರಾಬಾದ್ ಕರ್ನಾಟಕ ವೃಂದದ ಕಿರಿಯ ಸಹಾಯಕ ಅಥವಾ ದ್ವಿತೀಯ ದರ್ಜೆ ಸಹಾಯಕರು, ಇಲ್ಲಿ 1323 ಹುದ್ದೆಗಳಿಗೆ ಏನು ಮಾಡಿದ್ರಪ್ಪ ಅಂದರೆ ಅಧಿಸೂಚನೆಯನ್ನು ಹೊರಡಿಸಿದ್ರು. ಇದ್ರದ್ದೇನಾಗಿದೆ ನೋಡ್ರಿ, ಈಗ ದಿನಾಂಕ 18/9/2021 19/9/2021 ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಪರೀಕ್ಷೋತ್ತರ ಕಾರ್ಯಗಳು ಪ್ರಗತಿಯಲ್ಲಿದೆ ಅಂತ ಅವರು ಹೇಳ್ತಿದ್ದಾರೆ. ಅಂದರೆ ಈ ಎಕ್ಸಾಮಿನೇಷನ್ ಏನು ನಡೆಸಿದ್ರೆ ಅದರ ಸ್ಪರ್ಧಾತ್ಮಕ ಪರೀಕ್ಷೆ, ಅದರದ್ದು ಪರೀಕ್ಷೋತ್ತರ ಕಾರ್ಯಗಳು ಪ್ರಗತಿಯಲ್ಲಿದೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದರೆ ಆಯುಷ್ ಇಲಾಖೆಯಲ್ಲಿನ ಹುದ್ದೆಗಳ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ಫಸ್ಟ್ ಹುದ್ದೆ ಬಂದು ಯಾವುದಪ್ಪ ಅಂದರೆ ಸಂಹಿತ ಸಿದ್ಧಾಂತ, ಎರಡು ಹುದ್ದೆಗಳಿದ್ದು ಇದಕ್ಕೆ ಏನು ಮಾಡಿದ್ರು ಅಂದರೆ ದಿನಾಂಕ 24/6/2022 ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದಾರೆ. ಕ್ರಿಯಾ ಶರೀರದಲ್ಲಿ ನಿಮಗೆ 3 ಹುದ್ದೆಗಳಿದ್ದು ಇದಕ್ಕೆ 6 ಅಭ್ಯರ್ಥಿಗಳು ಲಭ್ಯವಿರುವುದಿಲ್ಲ ಅಂತ ಹೇಳ್ತಿದ್ದಾರೆ. ರಸಶಾಸ್ತ್ರ ಮತ್ತು ವೈಜ್ಯಶ ಕಲ್ಪನೆ ಒಳಗೆ 2 ಹುದ್ದೆಗಳಿದ್ದು ದಿನಾಂಕ 24/6/2022 ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ರೋಗ ನಿದಾನದಲ್ಲಿ ನಿಮಗೆ 3 ಹುದ್ದೆಗಳಿದ್ದು ಇದಕ್ಕೇನಪ್ಪ ಅಂದರೆ ಅರ್ಹ ಅಭ್ಯರ್ಥಿಗಳು ಲಭ್ಯವಿರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಪ್ರಸೂತಿ ತಂತ್ರ ಮತ್ತು ಸ್ತ್ರೀರೋಗದಲ್ಲಿ ನಿಮಗೆ 2 ಹುದ್ದೆಗಳಿದ್ದು ಸಂದರ್ಶನವನ್ನು ನಡೆಸಲಾಗಿದ್ದು ಅರ್ಹ ಅಭ್ಯರ್ಥಿಗಳು ಲಭ್ಯವಿರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ಥರನಾಗಿ ಶಾಲಕ್ಯ ತಂತ್ರದಲ್ಲಿ ನಿಮಗೆ 1, ಪಂಚಕರ್ಮದಲ್ಲಿ 3 ಹುದ್ದೆಗಳಿದ್ದು ಇದಕ್ಕೂ ಕೂಡ ಏನಪ್ಪ ಅಂದರೆ ಯಾವುದೇ ತರಹ ಅಂತ ಅರ್ಹ ಅಭ್ಯರ್ಥಿಗಳು ಲಭ್ಯವಿರುವುದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಇದಾದಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದರೆ ಆಯುಷ್ ಇಲಾಖೆಯಲ್ಲಿನ ಆಯುಷ್ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿನ ಆಯುರ್ವೇದ ಸಹ ಪ್ರಾಧ್ಯಾಪಕರು ಕಾರ್ಯಚಿಕಿತ್ಸಾ, ಇಲ್ಲಿ 1 ಹುದ್ದೆ ಇತ್ತು. ಅಂತಿಮ ಆಯ್ಕೆ ಪಟ್ಟಿಯನ್ನು ದಿನಾಂಕ 2/7/2022 ಆಯೋಗದ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಹೋಮಿಯೋಪತಿ ಸಹ ಪ್ರಾಧ್ಯಾಪಕರು, ಹೀಗೆ ನಾವು ಆಯುರ್ವೇದಿಕ್ ಸಹ ಪ್ರಾಧ್ಯಾಪಕರು ಮಾಡಿದ್ವಲ್ಲ, ಹೋಮಿಯೋಪತಿ ನೋಡೋದಾದರೆ ಪ್ರಾಕ್ಟೀಸ್ ಆಫ್ ಮೆಡಿಸಿನ್, ಇಲ್ಲಿ 1 ಹುದ್ದೆ ಇದ್ದು ಇದಕ್ಕೆ ಯಾವುದೇ ತರಹ ಅಂತ ಅರ್ಹ ಅಭ್ಯರ್ಥಿ ಲಭ್ಯವಿರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಸರ್ಜರಿಯಲ್ಲಿ 1 ಹುದ್ದೆ ಇದೆ, ಒಬ್ಸ್ಟೆಟ್ರಿಕ್ ಮತ್ತು ಗೈನೋಕಾಲಜಿಯಲ್ಲಿ ಕೂಡ 1 ಹುದ್ದೆ ಇದೆ. ಇದಕ್ಕೂ ಕೂಡ ಏನಪ್ಪ ಅಂದರೆ ಯಾವುದೇ ತರಹ ಅಂತ ಅರ್ಹ ಅಭ್ಯರ್ಥಿಗಳು ಲಭ್ಯವಿರುವುದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನೋಡ್ರಿ, ಸಂಹಿತ ಸಿದ್ಧಾಂತದಲ್ಲಿ 4 ಹುದ್ದೆಗಳಿವೆ. ಇದು ಕೂಡ ಏನಪ್ಪ ಅಂದರೆ ಆಯುಷ್ ಇಲಾಖೆಯ ಆಯುಷ್ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿನ ಆಯುರ್ವೇದ ಸಹಾಯಕ ಪ್ರಾಧ್ಯಾಪಕರು, ಅದರಲ್ಲಿ ಫಸ್ಟ್ ಏನಪ್ಪ ಅಂದರೆ ಸಂಹಿತ ಸಿದ್ಧಾಂತದಲ್ಲಿ 4 ಹುದ್ದೆಗಳಿದ್ದು ಇದಕ್ಕೇನು ಮಾಡಿದ್ರು ಅಂದರೆ ದಿನಾಂಕ 3/6/2022 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಲಾಗಿದೆ. ಕ್ರಿಯಾ ಶರೀರದಲ್ಲಿ 3 ಹುದ್ದೆಗಳಿವೆ, ಇದಕ್ಕೂ ಕೂಡ ದಿನಾಂಕ 3/6/2022 ಏನು ಮಾಡಿದ್ರು ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ರಚನಾ ಶರೀರದಲ್ಲಿ 2 ಹುದ್ದೆಗಳಿದ್ದು ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ದಿನಾಂಕ 27/6/2022 ಆಯೋಗದ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ರಸಶಾಸ್ತ್ರ ಮತ್ತು ವೈದ್ಯಶ ಕಲ್ಪನೆ ಒಳಗೆ 3 ಹುದ್ದೆಗಳಿದ್ದು ದಿನಾಂಕ 24/6/2022 ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ರೋಗ ನಿದಾನದಲ್ಲಿ 3 ಹುದ್ದೆಗಳಿದ್ದು ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ದಿನಾಂಕ 27/6/2022 ಏನು ಮಾಡ್ತಿದ್ದಾರಪ್ಪ ಅಂದರೆ ಆಯೋಗದ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡ್ರಿ, ಆಯುಷ್ ಇಲಾಖೆಯಲ್ಲಿನ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿನ ಆಯುರ್ವೇದ ಸಹ ಪ್ರಾಧ್ಯಾಪಕರಲ್ಲಿ ಫಸ್ಟು ಸತ್ವ ವ್ರತವಳ್ಳಿಗೆ 2 ಹುದ್ದೆಗಳಿವೆ. ಇಲ್ಲೇನಾಗಿದೆ ನೋಡ್ರಿ, ಇದ್ರದ್ದು ಕೂಡ ಅಂತಿಮ ಆಯ್ಕೆ ಪಟ್ಟಿಯನ್ನು ದಿನಾಂಕ 2/7/2022 ಆಯೋಗದ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಅಗದ ತಂತ್ರದಲ್ಲಿ 3 ಹುದ್ದೆಗಳಿದ್ದು ಇದಕ್ಕೂ ಕೂಡ ಏನಪ್ಪ ಅಂದರೆ ಅಂತಿಮ ಆಯ್ಕೆ ಪಟ್ಟಿಯನ್ನು ದಿನಾಂಕ 23/6/2022 ಆಯೋಗದ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಪ್ರಸೂತಿ ತಂತ್ರ ಮತ್ತು ಸ್ತ್ರೀರೋಗದಲ್ಲಿ 3 ಹುದ್ದೆಗಳಿವೆ. ಕಾರ್ಯಚಿಕಿತ್ಸಲ್ಲಿ 2 ಹುದ್ದೆಗಳಿವೆ. ಇದಕ್ಕೆ ದಿನಾಂಕ 3/6/2022 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಕಾಮಾರ ವೃತ್ತ ಬಾಲರೋಗ, ಇಲ್ಲಿ 3 ಹುದ್ದೆಗಳಿವೆ. ಶಲ್ಯತಂತ್ರದಲ್ಲಿ 2 ಹುದ್ದೆಗಳಿವೆ. ಪಂಚಕರ್ಮದಲ್ಲಿ 2 ಹುದ್ದೆಗಳಿವೆ. ಇವಕ್ಕೆ ನೋಡ್ರಿ ದಿನಾಂಕ 24/6/2022 ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಶಾಲಕ್ಯ ತಂತ್ರ 2 ಹುದ್ದೆಗಳಿದ್ದು ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ದಿನಾಂಕ 29/6/2022 ಆಯೋಗದ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ. ಸಂಸ್ಕೃತದಲ್ಲಿ 3 ಹುದ್ದೆಗಳಿದ್ದು ದಿನಾಂಕ 24/5/2022 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡ್ರಿ, ನೆಕ್ಸ್ಟ್ ಕೂಡ ಏನಪ್ಪ ಅಂದರೆ ಆಯುಷ್ ಇಲಾಖೆಯಲ್ಲಿನ ಹೋಮಿಯೋಪತಿ ಸಹ ಪ್ರಾಧ್ಯಾಪಕರು, ಫಸ್ಟ್ ಏನಪ್ಪ ಅಂದರೆ ಅನಾಟಮಿಯಲ್ಲಿ 1 ಹುದ್ದೆ ಇದೆ,
ಫಿಸಿಯಾಲಜಿ ಇನ್ಕ್ಲೂಡಿಂಗ್ ಬಯೋಕೆಮಿಸ್ಟ್ರಿಲಿ ಒಂದು ಹುದ್ದೆಗಳಿದೆ, ಅದಾದಮೇಲೆ ಹೋಮಿಯೋಪತಿ ಫಾರ್ಮಸಿ ಒಳಗೆ ಒಂದು ಹುದ್ದೆ ಇದೆ. ಇದಕ್ಕೇನು ಮಾಡಿದ್ರಪ್ಪ ಅಂದರೆ, ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ದಿನಾಂಕ 29/6/2022 ಆಯೋಗದ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ. ನೆಕ್ಸ್ಟ್, ಆರ್ಗನ್ ಆಫ್ ಮೆಡಿಸಿನಲ್ಲಿ ಒಂದು ಹುದ್ದೆ ಇದೆ, ಪ್ಯಾಥೋಲಜಿ ಮತ್ತು ಬಯಾಲಜಿಯಲ್ಲಿ ಒಂದು ಹುದ್ದೆ ಇದೆ, ಫಾರೆನ್ಸಿಕ್ ಮೆಡಿಸಿನ್ ಮತ್ತು ಟ್ಯಾಕ್ಸಿಯಾಲಜಿಯಲ್ಲಿ ಒಂದು ಹುದ್ದೆ ಇದೆ, ಪ್ರಾಕ್ಟೀಸ್ ಆಫ್ ಮೆಡಿಸಿನಲ್ಲಿ ಒಂದು ಹುದ್ದೆ ಇದೆ, ಸರ್ಜರಿಯಲ್ಲಿ ಒಂದು ಹುದ್ದೆ ಇದೆ. ಇದಕ್ಕೇನಪ್ಪ ಅಂದರೆ, ದಿನಾಂಕ 3/6/2022 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಒಬ್ಸ್ಟೆಟ್ರಿಕ್ಸ್ ಮತ್ತು ಗೈನೋಕಾಲಜಿಯಲ್ಲಿ ಒಂದು ಹುದ್ದೆ ಇದ್ದು ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ದಿನಾಂಕ 27/6/2022 ಆಯೋಗದ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ. ಅದಾದಮೇಲೆ ರೆಪ್ರೋಟರಿಯೊಳಗೆ ಒಂದು ಹುದ್ದೆ ಇದ್ದು ಅರ್ಹ ಅಭ್ಯರ್ಥಿಗಳು ಲಭ್ಯವಿರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡ್ರಿ, ಆಯುಷ್ ಇಲಾಖೆಯಲ್ಲಿನ ಶುಶ್ರೂಷಕರು ಇಲ್ಲಿ 23 ಹುದ್ದೆಗಳಿದ್ದು ಇದಕ್ಕೆ ಏನು ಮಾಡಿದಾರಪ್ಪ ಅಂದರೆ, ದಿನಾಂಕ 25/5/2022 1:3 ಏನು ಮಾಡಿದ್ದಾರೆ ಅಂದರೆ, ಅಭ್ಯರ್ಥಿಗಳ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು ದಿನಾಂಕ 17/6/2022 ಮೂಲ ದಾಖಲೆಗಳ ಪರಿಶೀಲನೆ ನಡೆಸಲಾಗಿದ್ದು ಅರ್ಜಿಗಳನ್ನು ಪರಿಶೀಲಿಸಲಾಗುತ್ತಿದೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ಆಯುಷ್ ಇಲಾಖೆಯಲ್ಲಿನ ಔಷಧ ವಿತರಕರು ಇಲ್ಲಿ 60 ಹುದ್ದೆಗಳಿದ್ದು ದಿನಾಂಕ 10/6/2022 1:3 ಅರ್ಹತಾ ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು 5/7/2022 ಮೂಲ ದಾಖಲೆಗಳ ಪರಿಶೀಲನೆಗೆ ದಿನಾಂಕ ನಿಗದಿಪಡಿಸಲಾಗುತ್ತಿದೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಲೋಕೋಪಯೋಗಿ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಅಂದರೆ ಎಇ ಎಷ್ಟು ಹುದ್ದೆಗಳಿವೆ ಅಂದರೆ, ದಿನಾಂಕ ಎಷ್ಟು ಹುದ್ದೆಗಳಿದೆ ಅಂದರೆ 660 ಹುದ್ದೆಗಳಿದೆ. ಇಲ್ಲೇನು ಅಪ್ಡೇಟ್ ಇದೆ ನೋಡ್ರಿ, ದಿನಾಂಕ 13/12/2021 15/12/2021 ಪರೀಕ್ಷೆಗಳನ್ನು ನಡೆಸಲಾಗಿದೆ. ಮುಂದುವರೆದು ರೈಲು ವಿಳಂಬದಿಂದ ದಿನಾಂಕ 14/12/2021 ಬೆಳಗಿನ ಅಧಿವೇಶನ ಪರೀಕ್ಷೆ ಬರೆಯಲು ಸಾಧ್ಯವಾಗದ ಅಭ್ಯರ್ಥಿಗಳಿಗೆ ದಿನಾಂಕ 29/12/2021 ಮರುಪರೀಕ್ಷೆ ನಡೆಸಲಾಗಿದ್ದು ದಿನಾಂಕ 16/4/2022 ಪರೀಕ್ಷಿತ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಪರೀಕ್ಷೋತ್ತರ ಕಾರ್ಯಗಳು ಪ್ರಗತಿಯಲ್ಲಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಲೋಕೋಪಯೋಗಿ ಇಲಾಖೆಯಲ್ಲಿನ ಕಿರಿಯ ಇಂಜಿನಿಯರ್ ಅದು ಎಇ ಆದರೆ ಇದು ಜೆಇ ಎಷ್ಟು ಹುದ್ದೆಗಳಿದ್ವು ಅಂದರೆ 330 ಹುದ್ದೆಗಳಿದ್ವು. ಸದರಿ ಹುದ್ದೆಗಳಿಗೆ ದಿನಾಂಕ 13/12/2021 ಮತ್ತು 15/12/2021 ಪರೀಕ್ಷೆಗಳನ್ನು ನಡೆಸಲಾಗಿದೆ. ಕೀ ಉತ್ತರಗಳನ್ನು 5/1/2022 ಪ್ರಕಟಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದರೆ, ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿನ ಸಂಸದೀಯ ವ್ಯವಹಾರಗಳ ಇಲಾಖೆಯಲ್ಲಿನ ಪ್ರಾರೂಪಣ ಸಹಾಯಕರು 3 ಹುದ್ದೆಗಳಿವೆ. ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕ ನಿರೀಕ್ಷಕರು 26 ಹುದ್ದೆಗಳಿದೆ. ಪೌರಾಡಳಿತ ನಿರ್ದೇಶನದಲ್ಲಿನ ಅಕೌಂಟೆಂಟ್ 21 ಹುದ್ದೆಗಳಿವೆ. ಇದಾದಮೇಲೆ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶಾಲಯ ಏನಿದೆ, ಸಾಂಖ್ಯಿಕ ನಿರೀಕ್ಷಕರು ಇಲ್ಲಿ 17 ಹುದ್ದೆಗಳಿವೆ. ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಲೆಕ್ಕ ಸಹಾಯಕರು 72, ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿನ ಲೆಕ್ಕ ಪರಿಶೋಧಕರು 20, ಪೌರಾಡಳಿತ ನಿರ್ದೇಶನಾಲಯದ ನಗರ ಸ್ಥಳೀಯ ಸಂಸ್ಥೆಯಲ್ಲಿನ ಪ್ರಥಮ ದರ್ಜೆ ಕಂದಾಯಕ ನಿರೀಕ್ಷಕರು 66, ಕೃಷಿ ಮಾರಾಟ ಇಲಾಖೆಯಲ್ಲಿನ ಮಾರುಕಟ್ಟೆ ಮೇಲ್ವಿಚಾರಕರು 6 ಹುದ್ದೆಗಳು. ಇದಕ್ಕೇನು ಮಾಡಿದಾರಪ್ಪ ಅಂದರೆ, ಸದರಿ ಹುದ್ದೆಗಳಿಗೆ ದಿನಾಂಕ 14/12/2021 ಕಡ್ಡಾಯ ಪರೀಕ್ಷೆ, 5/12/2021 ಪದವಿ ಮಟ್ಟದ ಪರೀಕ್ಷೆ, 19/12/2021 ಪದವಿ ಕೆಳಮಟ್ಟದ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಪದವಿ ಮಟ್ಟದ ಹುದ್ದೆಗಳಿಗೆ 24/12/2021 ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಪದವಿ ಪೂರ್ವ ಮಟ್ಟದ ಹುದ್ದೆಗಳಿಗೆ ಏನಪ್ಪ ಅಂದರೆ, ದಿನಾಂಕ 6/1/2021 ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದರೆ, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಗಣತಿದಾರು 6 ಹುದ್ದೆಗಳಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಪುರುಷ ನಿಲಯ ಇಲಾಖೆಯಲ್ಲಿನ ನಿಲಯ ಮೇಲ್ವಿಚಾರಕರು 4 ಹುದ್ದೆಗಳಿವೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ನಿಲಯ ಮೇಲ್ವಿಚಾರಕರು ಮಹಿಳೆ 8 ಹುದ್ದೆಗಳಿವೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ನಿರ್ದೇಶನಾಲಯದಲ್ಲಿನ ವಿದ್ಯಾರ್ಥಿ ನಿಲಯ ಮೇಲ್ವಿಚಾರಕರು ವಾರ್ಡನ್ 3 ಹುದ್ದೆಗಳಿವೆ. ಕರ್ನಾಟಕ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಕಿರಿಯ ಲೆಕ್ಕ ಸಹಾಯಕರಲ್ಲಿ 24 ಹುದ್ದೆಗಳಿವೆ. ಇದಕ್ಕೆ ಪ್ರಸ್ತುತ ಹಂತದ ಮಾಹಿತಿ ಏನಿದೆಪ್ಪ ಅಂದರೆ, ಸದರಿ ಹುದ್ದೆಗಳಿಗೆ ದಿನಾಂಕ 14/12/2021 ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ, 5/12/2021 ಪದವಿ ಮಟ್ಟದ ಪರೀಕ್ಷೆ, 19/12/2021 ಪದವಿಗಿಂತ ಕೆಳಮಟ್ಟದ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಪದವಿ ಮಟ್ಟದ ಹುದ್ದೆಗಳಿಗೆ ದಿನಾಂಕ 24/12/2021 ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದ್ದು, ಪದವಿ ಪೂರ್ವ ಮಟ್ಟದ ಹುದ್ದೆಗಳಿಗೆ
6/1/2022 ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರೋದು ಏನಪ್ಪ ಅಂದರೆ ಪೌರಾಡಳಿತ ನಿರ್ದೇಶನದಿಂದ ನಗರ ಸ್ಥಳೀಯ ಸಂಸ್ಥೆಯಲ್ಲಿನ ಕರ ವಸೂಲಿಗಾರರು 10 ಹುದ್ದೆಗಳು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಗಣತಿ ಕಮ್ ಡಾಟಾ ಎಂಟ್ರಿ ಆಪರೇಟರ್ 45 ಹುದ್ದೆಗಳು ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಲ್ಲಿನ ಟ್ರೇಡ್ ವಾಚರಲ್ಲಿ 1 ಹುದ್ದೆಗಳು ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿನ ಗ್ರಂಥಾಲಯದಲ್ಲಿನ ಗ್ರಂಥಾಲಯ ಸಹಾಯಕರು 1 ಹುದ್ದೆಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿನ ಗೃಹಪಾಲಕಿ 50 ಹುದ್ದೆಗಳು. ಇದಕ್ಕೂ ಕೂಡ ಏನಪ್ಪ ಅಂದರೆ ಇದು FDSDA ಎಕ್ಸಾಮ್ ಥರ ಗ್ರೂಪ್ಸ್ ಎಕ್ಸಾಮ್ ಇತ್ತು. ಇದು ಕನ್ನಡ ಭಾಷಾ ಪರೀಕ್ಷೆನ 4/12/2022 ನಡೆಸಿದರೆ ಪದವಿ ಮಟ್ಟದ ಪರೀಕ್ಷೆಯನ್ನು 5/12/2021 ನಡೆಸಿದರೆ ಅದಾದಮೇಲೆ ಪದವಿ ಮಟ್ಟದ ಕೆಳ ಪರೀಕ್ಷೆನ 19/12/2021 ನಡೆಸಿದ್ದು. ಇದಕ್ಕೇನಪ್ಪ ಅಂದರೆ ಕೀ ಉತ್ತರಗಳನ್ನು ಪದವಿ ಮಟ್ಟಕ್ಕೆ 24/12/2021 ಪ್ರಕಟಿಸಲಾಗಿದ್ದರೆ ಪದವಿಗಿಂತ ಕೆಳಮಟ್ಟದಕ್ಕೆ 6/1/2021 ಪ್ರಕಟಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಸಹಾಯಕ ಅರಣ್ಯ ಸಂಸ್ಕರಣಾ ಅಧಿಕಾರಿಗಳು ಒಟ್ಟು 16 ಹುದ್ದೆಗಳಿದ್ದು ಸದರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ದಿನಾಂಕ 5/5/2022 8/5/2022 ಮುಖ್ಯ ಪರೀಕ್ಷೆಗಳನ್ನು ನಡೆಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ಇದೇನಪ್ಪ ಅಂದರೆ ಈಗ ಕರ್ನಾಟಕ ಸರ್ಕಾರದಲ್ಲಿ ಅಥವಾ ಕರ್ನಾಟಕ ಲೋಕಸಭೆ ಇಲಾಖೆಯಲ್ಲಿ ಯಾವ ಹುದ್ದೆಗಳಿಗೆ ಯಾವ ಹಂತದಲ್ಲಿದೆ ಪ್ರಸ್ತುತ ಹಂತದ ಮಾಹಿತಿ ಅಂತ ಹೇಳ್ತಿದ್ವಿ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫಿಷಿಯಲ್ PDF ಲಿಂಕ್ ಕೊಡ್ತೀವಿ. ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಗೆ ಯಾವ ಹುದ್ದೆ ಬಗ್ಗೆ ಡೌಟ್ ಇದೆಯಲ್ಲ ಅದನ್ನು ಕ್ಲಾರಿಫಿಕೇಶನ್ ಮಾಡ್ಕೊರಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಮತ್ತೊಂದು ಇದೇ ಥರದ ಮಾಹಿತಿನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ YouTube ಚಾನಲ್. ಥ್ಯಾಂಕ್ ಯು.